ಎಲ್ರಿಗೂ ನಮಸ್ಕಾರ. ಎಲ್ಲ ಪಿ ಯು ಸ್ಟೂಡೆಂಟ್ ಮೈಂಡಲ್ಲಿ ಎಲ್ಲ ತುಂಬ ಡೌಟ್ ಇರುತ್ತೆ ರಿಗಾರ್ಡಿಂಗ್ ಇಂಗ್ಲೀಷ್ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಇಲ್ಲ ಸಿ ಇ ಟಿ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಇಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಆಗಿರ್ಬೋದು. ಅದನ್ನೇ ಇರಲಿ, ಅದ್ರ ಬಗ್ಗೆ ಏನು ಕ್ಲಿಯರ್ ಇನ್ಫಾರ್ಮೇಷನ್ ಇನ್ನೂ ಸಿಕ್ಕಿಲ್ಲ. ಸೊ ಇಂಗ್ಲೀಷ್ ಎಕ್ಸಾಮ್ನ ಲಾಕ್ಡೌನ್ ಮುಗಿದ ನಂತರ 10 ದಿನ ಬಿಟ್ಟು ಒಂದು ಟೈಮ್ ಟೇಬಲ್ ಕೊಡ್ತೀವಿ, ಅಷ್ಟರಲ್ಲಿ ನಡೆಸ್ತೀವಿ ಅಂತ ಹೇಳಿದರು. ಬಟ್ ಅದ್ರ ಬಗ್ಗೆ ಏನು ಕ್ಲಿಯರ್ ಇನ್ಫಾರ್ಮೇಷನ್ ಇಲ್ಲ. ಬಟ್ ನಾ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಿಯರಿಟಿ ಕೊಡ್ಬೋದು, ಅದೇನಂತ ಹೇಳಿದ್ರೆ ಸಿ ಇ ಟಿ ಎಕ್ಸಾಮ್ ಬಗ್ಗೆ. ಸೊ ಫೈನಲಿ ಕೆ ಇ ಎ ಕಡೆಯಿಂದ ರಿವೈಸ್ಡ್ ಟೈಮ್ ಟೇಬಲ್ ಬಂದಿದೆ, ಅದ್ರ ಬಗ್ಗೆನೇ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಸೊ ಟೈಮ್ ಟೇಬಲ್ ಬಗ್ಗೆ ನೋಡ್ಕೋಬೇಕಾದ್ರೆ ಇದು ಫೇಕ್ ನ್ಯೂಸ್ ಅಲ್ಲ, ನಿಮಗೆಲ್ಲ ಕ್ಲಿಯರಿಟಿ ಇರಲಿ. ಇದು ಕೆ ಇ ವೆಬ್ಸೈಟಿಂದ ನಾನು ಡೌನ್ಲೋಡ್ ಮಾಡಿ ನಿಮ್ಗೆ ಹೇಳ್ತಿರೋದು. ನಿಮಗೆ ಇದು ಕ್ಲಿಯರ್ ಇನ್ನೂ ಕ್ಲಿಯರ್ ಬೇಕಾದರೆ ನಾನು ಈ ಸೇಮ್ ಲಿಂಕ್ನ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಇದನ್ನು ನೋಡ್ಕೋಬೋದು. ಸೊ ಟೈಮ್ ಟೇಬಲ್ ಬಗ್ಗೆ ನೋಡ್ಕೋಬೇಕಾದ್ರೆ ಜುಲೈ ಒಳಗೆ, ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸಿ ಇ ಟಿ ಎಕ್ಸಾಮ್. ನೀವು ಇಲ್ಲಿ ನೋಡ್ಬೋದು ನಿಮ್ದು ಟೈಮ್ ಟೇಬಲ್ ಇದೆ ಅಲ್ಲ, ಜುಲೈಯಿಂದ ಜುಲೈ 30ಗೆ ನಿಮಗೆ ಫಸ್ಟ್ ಎಕ್ಸಾಮ್ ಇರುತ್ತೆ. ಅದೇ ಬೆಳಗ್ಗೆ ಟೈಮಲ್ಲಿ ಬಯಾಲಜಿ ಇರುತ್ತೆ, ಆಮೇಲೆ ಆಫ್ಟರ್ನೂನ್ ಟೈಮಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಆಮೇಲೆ ಜುಲೈ 31ಗೆ ಮೊದಲು ಬೆಳಗ್ಗೆ ಫಿಸಿಕ್ಸ್ ಇರುತ್ತೆ, ಆಮೇಲೆ ಕೆಮಿಸ್ಟ್ರಿ ಇರುತ್ತೆ. ಇವೆಲ್ಲ 60 ಮಾರ್ಕ್ಸಿಗೆ ಇರುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಕನ್ನಡ ಎಕ್ಸಾಮ್, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, ಅದು ಹೊರನಾಡು ಮತ್ತು ಗಡಿನಾಡು ಸ್ಟೂಡೆಂಟ್ಗೆ. ಅದು 1ಆಗಸ್ಟ್ ಇದೆ, ಅದು ಇದಕ್ಕೆ ಬೆಂಗಳೂರು ಸೆಂಟರ್ ಒಂದೇ ಇದೆ, ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಇದು ಇರೋದು ಟೋಟಲ್ಗೆ 50 ಮಾರ್ಕ್ಸ್ಗೆ ಇರುತ್ತೆ. ಆದರೆ ಬೇರೆ ಮೇಲ್ಗಡೆ ಎಲ್ಲ ಇದೆಯಲ್ಲ, ಅದಕ್ಕೆ ಬೇರೆ ಬೇರೆ ಸೆಂಟರ್ ಇದೆ, ಆದರೆ ಇದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ಗೆ ಒಂದೇ ಎಕ್ಸಾಮ್ ಇದೆ. ಸೊ ಈ ವಿಡಿಯೋದಲ್ಲಿ ನನಗೆ ಹೇಳಬೇಕಾಗಿದ್ದು ಇಷ್ಟೇ ಅಂತ ಅನಿಸುತ್ತೆ. ಸೊ ಈ ವಿಷಯ ಎಲ್ರಿಗೂ ತಿಳಿಬೇಕಾಗುತ್ತೆ, ಎಲ್ರಿಗೂ ಗೊತ್ತಾಗಬೇಕಾಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಈ ವಿಷಯ ಗೊತ್ತಾಗಲಿ, ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆದಂಗಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.